ಎಲ್ರಿಗೂ ನಮಸ್ಕಾರ. ಕಲೆ ಕಲೆಗೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ಕಲೆಗೆ ಯಾರಾದರೂ ಬೆಲೆ ಕಟ್ತಾರೆ ಅಂತಂದರೆ ಅವ್ರು ಮನುಷ್ಯ ಅಲ್ಲ. ಫಿಡೆಲಿಟಸ್ಗೆ ಹೋದಾಗ ಅತಿಥಿಯಾಗಿ ಕರೆದಿದ್ರು ನಾನು ಅಲೋಕ್ ಕುಮಾರ್ ಸಾಹೇಬ್ರು ಇಬ್ರು. ಅಲ್ಲಿ ನನಗೆ ಬಂದಂಥ ಪಾಸಿಟಿವ್ ಎನರ್ಜಿ ಅಲ್ಟಿಮೇಟು. ಅನಿರುದ್ಧರು ನನಗೆ ಭಾಳ ಹಳೆಯ ಸ್ನೇಹಿತರು. ಅಚ್ಯುತ್ ಗೌಡ್ರನ್ನ ಭೇಟಿ ಮಾಡಬೇಕು ಅಂತ ಸುಮಾರು ವರ್ಷಗಳಿಂದ, ಸುಮಾರು 4-5 ವರ್ಷದಿಂದ ಹಿಂಗೆ ತಳ್ತಾ ಇತ್ತು. ಆ ಆಫೀಸ್ಗೆ ಹೋದಾಗ ನನಗೆ ಸರಸ್ವತಿ ಎಲ್ಲಿ ನೋಡಿದ್ರು ಸರಸ್ವತಿ ಆ ಪಾಸಿಟಿವ್ ವೈಬ್ರೇಷನನ್ನು ನೋಡ್ತಾ ಇದ್ದೆ. ನಾನು ಇನ್ನೇನೆಲ್ಲ ಮುಗಿಸ್ಕೊಂಡು ಆರ್ಟ್ ಎಕ್ಸಿಬಿಷನ್ ಎಲ್ಲ ಆದಮೇಲೆ ಇನ್ನು ಮನೆಗೆ ಓಡೋಣ ಅಂತ ಅಂದ್ಕೊಂಡಾಗ ಒಂದು ನಿಮಿಷ ಬನ್ನಿ ಅಂತ ಅನಿರುದ್ಧವ್ರು ಒಳಗಡೆ ಕರ್ಕೊಂಡೋದ್ರು. ಅಚ್ಯುತ್ ಗೌಡ್ರೂ ಇದ್ರು ಸ್ನೇಹಿತರು. ಒಳಗಡೆ ಕರ್ಕೊಂಡೋದಾಗ ಒಂದು ಪರ್ಟಿಕ್ಯುಲರ್ ಆರ್ಟ್ ವರ್ಕ್ ನೋಡಿದೆ ನಾನು. ಎಂಥ ಅದ್ಭುತವಾದ ಕಲೆ ಅಂತಂದರೆ ಅದು ಕೋಟೆಗದ್ದೆ ರವಿ ಅವರು ಮಾಡಿರೋದು. ಅವರು ಕೋಟಿ ಮನಸ್ಸುಗಳನ್ನ ಗೆದ್ದಿದ್ದಾರೆ. ಅವರು ಒಂದು ಸಿನಿಮಾ ಆ್ಯಕ್ಟ್ರು, ಒಂದು ಪಾಲಿಟಿಷಿಯನ್ನು, ಒಂದು ಇಂಡಸ್ಟ್ರಿಯಲಿಸ್ಟು ಗೆಲ್ಲೋದು ಬೇರೆ. ಇಟ್ ಕಮ್ಸ್ ಟು ಆರ್ಟ್ ಅಂದರೆ ಈ ಕಲೆಗೆ ಗೆಲ್ಲೋದಿದೆಯಲ್ಲ, ಇದು ಅಲ್ಟಿಮೇಟ್ ನನ್ನ ಪ್ರಕಾರ. ಒಂದು ಪರ್ಟಿಕ್ಯುಲರ್ ಆರ್ಟನ್ನು ನಾನು ನೋಡಿದಾಗಲ್ಲಿ ಸಂಗೀತಕ್ಕೆ ಸಂಬಂಧಪಟ್ಟಿದ್ದು ಭಾಳ ಅದ್ಭುತವಾಗಿತ್ತು. ಅದು ನೋಡಿದಕ್ಕೆ ನನಗೆ ಮೈ ರೋಮಾಂಚನ ಸ್ಟಾರ್ಟ್ ಆಯಿತು. ಸರ್ ಆರ್ಟಿಸ್ಟ್ ಯಾರು ಅಂದೆ. ಆವಾಗ ಹೇಳಿದ್ರು ಸರ್ ಇಲ್ಲೇ ಇದ್ದಾರೆ ರವಿಯವರು ಅಂತ ಇಂಟ್ರೊಡ್ಯೂಸ್ ಮಾಡಿಕೊಟ್ರು. ಭಾಳ ಕಲರ್ಫುಲ್ಲು, ನಮ್ಮ ಸಂಗೀತ ಕ್ಷೇತ್ರಕ್ಕೆ ಮಾಡಿಟ್ಟಂಗಿತ್ತು ಅದು. ನಾನು ಅದನ್ನು ನೋಡ್ತಾ ಸರ್ ಒಂದು ಫೋಟೋ ತೊಗೊಬೋದಾ ಅಂತಂದೆ. ಫೋಟೋ ತೊಗೊಂಡೆ, ಮನೆಗೆ ಬಂದೆ. ಮನೆಗೆ ಬಂದಮೇಲೆ ಕಾರಲ್ಲಿ ಬರ್ತಾ ನೋಡ್ತಾ ಬಂದೆ. ಮನೇಲಿ ತೋರಿಸ್ದೆ ಕೂಡ ಇಡೀ ಫ್ಯಾಮಿಲಿಗೆ, ಏ ಭಾಳ ಚೆನ್ನಾಗಿದೆಯಲ್ಲ ಅಂತ. ನಾನು ಮನೆ ಕಟ್ಟ 5 ವರ್ಷ ಆಯಿತು ಡಾಲರ್ಸ್ ಕಾಲೋನಿಯಲ್ಲಿ. ನಮ್ಮ 4 ಗೋಡೆ ಡ್ರಾಯಿಂಗ್ ರೂಮ್ನಲ್ಲಿ ಇವತ್ತವರೆಗೂ ನಾವು ಆರ್ಟ್ ಹಾಕಿರಲಿಲ್ಲ. ಕಾರಣ ಇಷ್ಟೇ, ಎಲ್ಲ ಸ್ನೇಹಿತರು ಎಮ್ ಎಸ್ ಮೂರ್ತಿಯವರು, ಯೂಸಫ್ ಅರಕಲ್ ಸಾಹೇಬ್ರು ಅವರಿಲ್ಲ ಇವಾಗ. ನನಗೆ ಭಾಳ ಹತ್ತಿರದಿಂದ ನೋಡಿದಂಥ ಚಂದ್ರನಾಥ್ ಸಾಹೇಬ್ರು, ಭಾಳ ಎಲ್ಲ ಆರ್ಟಿಸ್ಟು ನನಗೆ ತುಂಬ 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 ಹತ್ರ. ನನಗೆ ಭಯ ಏನಂತಂದರೆ ಯಾರಿಗೆ ಒಂದು ಆರ್ಟ್ ಬೇಕು ನಮ್ಮ ಮನೆಗೆ ಅಂದರೆ ಅವರು ಹಣ ತೊಗೊಳೋದಿಲ್ಲ, ಅದೊಂದು ಭಯ ನನಗೆ. ಕಾರಣ ಇಷ್ಟೇ, ಅವ್ರು ಪ್ರೀತಿನ ಕೊಟ್ಬಿಡ್ತಾರೆ, ಬಟ್ ನನಗೆ ಅದಕ್ಕೆ ಬೆಲೆ ಕಟ್ಟಲಿಕ್ಕಾಗಲ್ಲ ಆ ಪ್ರೀತಿಗೆ, ಆ ಆರ್ಟ್ಗೆ. ಸೊ ಇದನ್ನು ಚೆನ್ನಾಗಿದೆ ಅಂತ ಹೇಳಿದ್ದಷ್ಟೇ ಇಮ್ಮಿಡಿಯೇಟಾಗಿ ಅಚ್ಯುತ್ ಗೌಡ್ರು ಮತ್ತು ಅನಿರುದ್ಧವ್ರು ಒಂದು ಸರ್ಪ್ರೈಸ್ ಕೊಟ್ಟರು ನನಗೆ. ಕೋಟೆಗದ್ದೆ ರವಿ ಸಾಹೇಬ್ರದ್ದು ಇಮ್ಮಿಡಿಯೇಟಾಗಿ ಒಂದು ಆ ಆರ್ಟನ್ನು ಆಫೀಸಿಗೆ ತಂದುಕೊಟ್ರು ಲಹರಿ ಮ್ಯೂಸಿಕ್ಗೆ. ನಾನು ಶಾಕ್ ಆಗಿಬಿಟ್ಟೆ, ಏನು ಸರ್ ಇದು ಅಂದೆ. ನನಗೆ ಮತ್ತೆ ಮಾತು ಬಾಯಿನಲ್ಲಿ ಮಾತು ಬರಲಿಲ್ಲ. ಅದನ್ನು ಮತ್ತೆ ನಾನು ತೊಗೊಂಬಂದೆ ಮನೆಗೆ. ತೊಗೊಂಬಂದಾಗ ಇಡೀ ಕುಟುಂಬ ನೋಡ್ತು. ಕುಟುಂಬ ನೋಡಾದ್ಮೇಲೆ ಮತ್ತೆ ಭಾಳ ಅದ್ಭುತವಾಗಿದೆ ಇದು, ಇದೇ ಕಾನ್ಸೆಪ್ಟಲ್ಲಿ 4 ಗೋಡೆಗೂ ಇದು ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಮಾಡಿದ್ರು. ನಮ್ಮ ಮಿಸ್ಸಸ್ ಉಷಮ್ಮ, ಮಗಳು ರಕ್ಷಮ್ಮ ಇವರೆಲ್ಲ ಸೇರಿ ಸೆಲೆಕ್ಟ್ ಮಾಡಿ, ನನ್ನ ಮಗಳು ವರ್ಷ ಹೈದರಾಬಾದಿಂದ ಬಂದಿದ್ರು, ಅವರೆಲ್ಲ ಒಂದಿನ ಹೋಗಿ ಪ್ಲ್ಯಾನ್ ಮಾಡಿ ಬ್ರಿಗೇಡ್ ಟವರಲ್ಲಿರೋವಂಥ ಫಿಡೆಲಿಟಸ್ ಆಫೀಸ್ಗೆ ಹೋಗಿ ಒಂದು ಕಾನ್ಸೆಪ್ಟ್ ಬಂದರು. ಆ ಕಾನ್ಸೆಪ್ಟು ಇವತ್ತು ನಿಮ್ಮ ಲಹರಿ ವೇಲು ಮನೆಯಲ್ಲಿ ಕೋಟೆಗದ್ದೆ ರವಿ ಸಾಹೇಬ್ರ ಅದ್ಭುತವಾದ ಒಂದು ಅತ್ಯ ಆಕರ್ಷಣೀಯವಾದ ಆರ್ಟ್ ವರ್ಕ್ ನಮ್ಮ ಮನೆಗೆ ಬಂದಿದೆ. ಇದಕ್ಕೆ ನಾನು ಸತ್ಯ ಹೇಳ್ತೀನಿ, ಬೆಲೆ ಕಟ್ಟಲಿಕ್ಕೆ ಆಗಲ್ಲ. ಒಂದೊಂದನ್ನು ಬಿಡಿಸಿ ಹೇಳ್ಬೇಕಿದನ್ನ, ಇದನ್ನು ಬಿಡಿಸಿ ಹೇಳ್ಬೇಕಂದ್ರೆ ಅವರೇ ಬರಬೇಕಾಗುತ್ತೆ. ನನಗೆ ಗೊತ್ತಿರೋ ಮಾತ್ರ, ನನಗೆ ಅರ್ಥ ಆಗಿರೋದು ಮಾತ್ರ ನಾನು ಸ್ವಲ್ಪ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವಿರೋದು ಸಂಗೀತ ಕ್ಷೇತ್ರದಲ್ಲಿ, ಸಂಗೀತ ಕ್ಷೇತ್ರದಲ್ಲಿ ಇರೋದಕ್ಕೆ ಸರಸ್ವತಿ ಮನೆಗೆ ಬಂದಿದ್ದಾರೆ ಅಷ್ಟೇ ಅಮ್ಮ. ಅದು ಆರ್ಟ್ ರೂಪಲ್ಲಿ ಬಂದಿದ್ದಾರೆ ನೋಡಿ. ಕಂಪ್ಲೀಟು ಇದರಲ್ಲಿ ಹಾಡು ನೋಡ್ತಾ ಹೋದ್ರೆ ತಬಲಾ ಇದೆ, ವೀಣೆ ಇದೆ, ಅಲ್ಲಿ ಅಲ್ಟಿಮೇಟ್ ಕೆಲವು ಈ ಕಾನ್ಸೆಪ್ಟ್ ಅಂತೂ ನನಗೆ ಭಾಳ ಇಷ್ಟ ಆಯಿತು. ಯಾದೇವಿ ಸರ್ವ ಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತೆ 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 ನಮೋ ನಮ. ಯಾರು ಗೊತ್ತಾಗೋದಿಲ್ಲ ಅಂದರೆ ಸರ್ ಅಂಟಿಲ್ ದೀಪ ನೋಡಿದಾಗ ಮಾತ್ರ ಗೊತ್ತಾಗುತ್ತೆ. ಅವರು ಅದ್ಭುತವಾದ ಒಂದು ರೈಟಿಂಗ್ ಬಂದಿದ್ದಾರೆ, ಎಕ್ಸ್ಟ್ರಾಡಿನರಿ ವರ್ಕ್. ಐ ವಿಶ್ ಯು ಆಲ್ ದಿ ಬೆಸ್ಟ್ ಕೋಟೆಗದ್ದೆ ರವಿ ಸಾಹೇಬ್ರೆ ಅಂಡ್ ಹೋಲ್ ಟೀಮ್. ಐ ಸ್ಪೆಷಲಿ ಥ್ಯಾಂಕ್ ಫಾರ್ ಅಚ್ಯುತ್ ಗೌಡ್ರು ಮತ್ತು ಅನಿರೇತ್, ಇಸ್ ಅ ಗುಡ್ ಫ್ರೆಂಡ್ ಆಫ್ ಮೈನ್, ಗೆಟಿಂಗ್ ದಿಸ್ ಬ್ಯೂಟಿಫುಲ್ ಆರ್ಟ್ ವರ್ಕ್ ಟು ಮೈ ಹೌಸ್. ಸೊ ಇದು ಇದೇ ರೀತಿ ಸಾವಿರಾರು ಆರ್ಟ್ ವರ್ಕ್ಗಳು ಇಡೀ ನ್ಯಾಷನಲ್ಲು, ಇಂಟರ್ನ್ಯಾಷನಲ್ಲು, ರಾಷ್ಟ್ರೀಯ ಮಟ್ಟ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಗಿದೆ ಅಂತ ಅಂದ್ಬಿಟ್ಟು ನೀವು ಹೇಳ್ಕೊಳ್ತೀನಿ.